ಈ ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಪ್ರೋತ್ಸಾಹದಿಂದ ಕೇಂದ್ರ ಸರ್ಕಾರದ ಮೀನು ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಇವತ್ತು ನಾವು 100 ಹೊಸ ಫಿಷರ್ಮನ್ ಡೀಪ್ ಸಿ ಬೋಟ್ಗಳನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ 40% ಸಬ್ಸಿಡಿ ಇದೆ ಮತ್ತು ಅತಿ ಸುಲಭ ದರದಲ್ಲಿ ಸಾಲವನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೇವೆ. 100 ಬೋಟ್ಗಳನ್ನು ನಾವೇನಾದರೂ ಈ ವರ್ಷ ಮಾಡಿದರೆ ಬರುವಂತಹ ದಿನಗಳಲ್ಲಿ ಅದನ್ನ 300 ಬೋಟ್ಗಳಿಗೆ ವಿಸ್ತರಣೆಯನ್ನು ಮಾಡಬೇಕಂತ ನಾನು ಯೋಚನೆಯನ್ನು ಮಾಡಿದ್ದೇನೆ. ನಮ್ಮ ಮೀನುಗಾರರು ಮೀನುಗಾರರ ಸಂಘವೂ ಕೂಡ ಡೀಪ್ ಸಿ ಫಿಶಿಂಗ್ ಮಾಡಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಿ ಹೆಚ್ಚಿಗೆ ಗಳಿಕೆಯನ್ನು ಮಾಡಬೇಕನ್ನುವಂತಹ ಉದ್ದೇಶ ನಮ್ಮದು. ಅದೇ ರೀತಿ ಕರಾವಳಿ ಪಕ್ಕದಲ್ಲಿ ಇವತ್ತು ನಾನು ಹೇಳಿದಂತೆ ಸಿ ಎರೋಷನ್ ಆಗಿ ಸಿಲ್ಟ್ ತಿನ್ಕೊಂಡು ಮೀನುಗಾರಿಕೆ ಹಡಗುಗಳಿಗೆ ತೊಂದರೆ ಆಗ್ತಾ ಇರೋದ್ರಿಂದ 8 ಮೀನುಗಾರಿಕೆ ಬಂದರುಗಳಿಗೆ ಇವತ್ತು ವಿಶೇಷ ಅನುದಾನವನ್ನು ಕೊಟ್ಟು ಅವುಗಳನ್ನು ಎಲ್ಲವನ್ನೂ ಕೂಡ ರೆಜಿಕಲ್ ಏನು ಅಂತ ಹೇಳ್ತಾರೆ, ಆ ರೆಜಿಕಲ್ ಮಾಡೋದಕ್ಕೆ ಈ ವರ್ಷ ನಾನು ಅನುಮತಿಯನ್ನು ಕೊಟ್ಟಿದ್ದೇನೆ. ಅದು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದೇನೆ. 8 ಕೋರ್ಸ್ಗಳನ್ನು ಅದರ ಜೊತೆ ಜೊತೆಗೆ ಮೀನುಗಾರರ ಬದುಕು ಬಹಳ ಕಷ್ಟದ ಬದುಕು, ಸಾಹಸಮಯ ಬದುಕು. ಅವರಿಗೆ ಡೀಸೆಲ್ ಸಬ್ಸಿಡಿಯ ಜೊತೆಗೆ ಕೆರೋಸಿನ್ ಸಬ್ಸಿಡಿ ಏನಿದೆ ಅದನ್ನು ಈ ವರ್ಷ ನಾನು ಹೆಚ್ಚಿಗೆ ಮಾಡಿದ್ದೇನೆ. ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಡೀಸೆಲ್ ಮತ್ತು ಕೆರೋಸಿನ್ ಅನ್ನು ಸಬ್ಸಿಡಿ ದರದಲ್ಲಿ ಕೊಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.